ಈಶ್ವರ ಮಾಡೋದೆಲ್ಲ ಅವಾಂತರ. ರೀ, ನಾವು ಒಂದ್ ಸೆಕೆಂಡ್ ಹ್ಯಾಂಡ್ ಹೂಜಿ ತಗೊಂಬಂದ್ವಿ. ಸೆಕೆಂಡ್ ಹ್ಯಾಂಡ್ ಹೂಜಿ ಯಾಕಮ್ಮ ತಂದೆ? ಹೌದು ರೀ, ನೋಡಿ ಎಷ್ಟು ಸುಂದರವಾಗಿದೆ. ಓ, ನೀರಿನ ಹೂಜಿ ತುಂಬಾ ಸುಂದರವಾಗಿದೆ. ಎಲ್ಲಿ ಸಿಕ್ತು? ಫುಟ್ಪಾತ್ ಅಲ್ಲಿ. ಜನ ಬೇಡದಿರೋ ವಸ್ತ್ರ ಎಲ್ಲ ರಸ್ತೆಯಲ್ಲಿ ಬಿಸಾಕಿರ್ತಾರೆ, ಅದ್ ನಿಮಗ್ ಸಿಕ್ಕಿದೆ. ಇದು ಬಿಸಾಕಿರೋದಲ್ಲ, ದುಡ್ಡು ಕೊಟ್ಟು ತಗೊಂಬಂದಿರೋದು. ಗುಂಡಣ್ಣವ್ರೆ, ಈಗಿನ ಕಾಲದಲ್ಲಿ ಇಂತಹ ವಸ್ತುಗಳು ಸಿಗೋದಿಲ್ಲ. ವೈಶಾಲಿ ಚೌಕಾಸಿ ಮಾಡಿ ಮಾಡಿ ಕೊಡ್ತಿದ್ದಾಳೆ. ನಿಮ್ಮ ಫ್ರೆಂಡ್ಗೆ ಪಿನ್ ಇಡೋದು, ಚೌಕಾಸಿ ಮಾಡೋದು ಬಿಟ್ರೆ ಬೇರೆ ಏನಮ್ಮ ಬರುತ್ತೆ? ಚೌಕಾಸಿ ಮಾಡಿ ದುಡ್ಡು ಉಳಿಸಿದಿನಲ್ಲ. ಕಿರುಗೂರಿನ ಗೈಯಾಳಿಗಳು ಮಹಾನ್ ಸಾಧನೆ ಮಾಡ್ತೀರ. ಇನ್ನೊಬ್ಬಿನ್ನು ಮತ್ತಾವ ಯೋಜನೆ ಹಾಕ್ತಾ ಇದೀರಾ? ಬಂದಿರೋ ಲಾಭನ ಬಡವಳ ತರ ಉಪಯೋಗಿಸ್ಕೊಳ್ತೀವಿ. ಈ ಟಿವಿ ಎಷ್ಟು ಕೊಡ್ತೀಯಪ್ಪ? ನೋಡಪ್ಪ, ಕಡಿಮೆ ಕೊಟ್ರೆ ನಿನ್ನತ್ರ ಜಾಸ್ತಿ ಐಟಮ್ ತಗೋತೀವಿ. ಈ ಟಿವಿನ ಅಂಗಡಿಲಿ ತಗೋಬೇಕು ಅಂದ್ರೆ 10,000 ರೂಪಾಯಿ ಆಗುತ್ತೆ. ಅಂಗಡಿಲಿ ತಗೊಳ್ಳೋ ಹಾಗಿದ್ರೆ ಫುಟ್ಬಾಲ್ ಯಾರು ಬರ್ತಾ ಇದ್ರು? ಜಾಸ್ತಿ ಹೇಳ್ಬೇಡ. ಎಷ್ಟು ಕೊಡಿ? 500 ರೂಪಾಯಿ. ತುಂಬಾ ಕಡಿಮೆ ಆಯ್ತು. ರೀ 500 ಅಲ್ಲ ರೀ, 5,000. ಬೇರೆಯವ್ರಿಗೆ 10,000 ರೂಪಾಯಿ ಕೊಡ್ತಾ ಇದ್ದೆ. ಏನೋ ಹೆಣ್ಮಕ್ಳು ಕೇಳ್ತಾ ಇದೀರ ಅಂತ 5,000 ರೂಪಾಯಿ ಕೊಡ್ತಾ ಇದೀನಿ. ಬೇಕಾದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಹೋಗಿ. ಪೂಜೆ ಮಾಡಿ 5,000 ರೂಪಾಯಿ ಇದೆಯಲ್ಲೇ. ಹೌದಲ್ವಾ? ತಗೊಳಪ್ಪ 5,000 ರೂಪಾಯಿ. ಅಡ್ರೆಸ್ ಬರ್ಕೊಡಿ. ನೋಡಪ್ಪ, ಇದ್ ನಮ್ಮನೆ ಅಡ್ರೆಸ್. ಇನ್ ಮುಂದೆ ಏನೇ ಹಳೆ ಐಟಮ್ ಸಿಕ್ಕರು ನಮ್ಗೆ ಕೊಡ್ಬೇಕು, ಯಾಕಂದ್ರೆ ನಾವು ಹಳೆ ಐಟಮ್ ನ ಕಲೆಕ್ಟ್ ಮಾಡ್ತಾ ಇದೀವಿ. ನಿಮ್ಮಂತ ಪುಣ್ಯಾತ್ಮನ ಸಿಕ್ಕಿರೋ ನನಗೆ ಪುಣ್ಯ ಮೇಡಮ್. ಇಂತ ಐಟಮ್ ಎಲ್ಲೇ ಸಿಕ್ಕಿದ್ರು ನಿಮ್ಗೆ ತಂದು ಕೊಡ್ತೀನಿ ಬಿಡಿ. ಮೇಡಮ್, ಜಮಾನಾ ಕಾಲದಿದ್ದು ಬ್ರಿಟಿಷರು ನಮ್ಮನ್ನು ಒಲಿತಾ ಇದ್ರಲ್ಲ, ಅವಾಗ ತಯಾರಾಗಿದ್ದು ನೋಡಿ. ಮೇಡ್ ಇನ್ ಇಂಗ್ಲೆಂಡ್, ಮೇಡ್ ಇನ್ ಜಪಾನ್, ಮೇಡ್ ಇನ್ ಜರ್ಮನಿ, ಮೇಡ್ ಇನ್ ಚೀನಾ. ಹೌದು, ಬೇರೆ ಬೇರೆ ದೇಶಗಳೆಲ್ಲ ಸೇರಿ ಒಂದು ಟಿವಿ ಮಾಡಿದೆ. ಹೌದು, ಒಂದ್ ಪಾರ್ಟ್ ಕಂಡು ಇನ್ನೊಂದ್ ಪಾರ್ಟ್ ಆಗಲ್ಲ, ಅದಕ್ಕೆ ಟಿವಿ ವರ್ಕ್ ಆಗ್ತಿಲ್ಲ. ರಿಪೇರಿ ಆಯ್ತೇನಾ? ಆಗ್ತಾ ಇದೆ ಕಣ. ಅವ್ರು ತರೋದು, ನೀನ್ ರಿಪೇರಿ ಮಾಡಿಸೋದು. ಗೊತ್ತಿದ್ದು ಗೊತ್ತಿದ್ದು ಹಳೆ ಐಟಮ್ ಯಾಕೋ ತರ್ತೀರ? ಅದು ಯಾವ ಪಾರ್ಟ್ ತಂದು ಎಲ್ಲಿ ಫಿಟ್ ಮಾಡ್ತಾರ ಒಂದು ಗೊತ್ತಾಗ್ತಿಲ್ಲ. ಓಡಿಸ್ತೇ ಅಂತೀಯ? ಅದು ಓಡೋದ ಕಣ, ಹಾಕ್ಬಿಟ್ಟು ನಾವು ಓಡಬೇಕು. ಎಲ್ಲದ ನಿಮ್ಮನೆಗೆ? ಯಾಕೆ? ಯಾವ ಪ್ರೋಗ್ರಾಮ್ ಬರ್ತೇವೆ ನೋಡಕ್ಕೆ? ನೋಡಿ ಮೇಡಮ್, ಇದೇ ಸೈಕಲ್, ಎರಡು ಟೈರು, ಎರಡು ಪೆಡ್ಲು, ಒಂದ್ ಸೀಟು, ಒಂದ್ ಚೈನ್. ಹೋಗ್ತಾ ಇದ್ರೆ ಮೆರವಣಿಗೆ. ಇಂಥ ಸೈಕಲ್ ಸಿಗಲ್ಲ ಮೇಡಮ್, ನಿಮ್ ಶೋಕೇಸ್ ಅಲ್ಲಿ ಇಟ್ಕೋಬಹುದು. ಇಲ್ಲಿ ನೋಡಿ, ಮೇಡ್ ಇನ್ ಜಪಾನ್ ಅಂತ ಬರ್ತಿದೆ. ಅದೇ ಜಪಾನಾ? ಇರೋದು ಒಂದೇ ಜಪಾನ್ ಮೇಡಮ್. ಏನಪ್ಪ ಹಾಗೆ ಹೇಳ್ತೀಯಾ? ಬೆಂಗಳೂರಲ್ಲೇ ಒಂದ್ ಶ್ರೀನಗರ, ಒಂದ್ ಸಿಂಗಾಪುರ್ ಇಲ್ವಾ? ಒರಿಜಿನಲ್ ಜಪಾನ್ ಮೇಡಮ್. ಬೇಕಾದ್ರೆ ಸೀಟ್ ತಟ್ ನೋಡಿ. ಹೌದು, ಇದು ಇಂಡಿಯಾದಲ್ಲ. ಚಕ್ರ ತಿರುಗಿಸಿ ನೋಡಿ, ಇದು ಜಪಾನ್. ಈ ಬಾರ್ ಮುಟ್ಟು ನೋಡಿ, ಎಷ್ಟು ಗಟ್ಟಿ ಆಗಿದೆ ಅಂತ. ಇದೇನಾ ಬಾರು? ನಿಮ್ಮಂತ ದಪ್ಪ ಹೆಂಗಸ್ ಕುತ್ಕೊಂಡ್ರೆ ಮುರಿದೋಗಲ್ಲ ಅದು. ಕೊಡ್ತೀಯ ಅಂತ ಹೇಳಯ್ಯ. ನಿಮ್ಗೆ ಗೊತ್ತಲ್ಲ ಮೇಡಮ್, 1,000 ಕೊಡಿ ಮೇಡಮ್. ಏನಯ್ಯ, ಫಸ್ಟ್ ಹ್ಯಾಂಡ್ ಅಂದ್ರೆ 200 ರೂಪಾಯಿ, ಸೆಕೆಂಡ್ ಹ್ಯಾಂಡ್ ಅಂದ್ರೆ 1,000 ರೂಪಾಯಿ? ಮೇಡಮ್, ಇದನ್ನ ನೀವು ಬೇರೆಯವ್ರಿಗೆ ಮಾರಿದ್ರೆ 5,000 ರೂಪಾಯಿ ಕೊಡ್ತಾರೆ. ನಾ ನಿಮ್ಗೆ ಹೋಗ್ಲಿ ಅಂತ ಕೊಡ್ತಾ ಇರೋದು, ಬೇಗ ಕೊಡಿ. ತಗೊಳ್ತಾ ಇದೀನಿ ಕಣು. ಅಯ್ಯ, ನಾವ್ ಒಂದ್ ರೌಂಡ್ ಹೋಗ್ಬರ್ಲೆ. ಹೋಗ್ಬಾ, ನೀನ್ ಹೋಗ್ತಾ ಇದ್ರೆ ಎಲ್ರು ನೀನೇ ನೋಡ್ಬೇಕು. ಅಮ್ಮ, ನೀನ್ ಈ ತರ ಹಳೆ ಐಟಮ್ ತಂದು ತಂದು ನನ್ಗೆ ಪ್ರಾಣ ತೆಗಿತಾ ಇದೀಯ. ಈ ಹಳೆ ಐಟಮ್ ಇಂದಾನೆ ನಿಮ್ ಮರ್ಯಾದೆ ಉಳ್ದಿದ್ದು. ನೀನು ಐ ಟಿ ಓಡ್ ಸ್ವಾಮಿ ಹೇಳ್ದಂಗೆ ಹೇಳ್ತೀಯಮ್ಮ. ಒಂದ್ ಕೆಲಸ ಮಾಡ್ಬಿಡ್ತು, ತಿಂಗಳು ಪೂರ್ತಿ ಹೇಳ್ತಿರ್ತಾನೆ. ನಾನೇ ಕೆಲಸ ಮಾಡಿದ್ದು, ನಾನೇ ಕೆಲಸ ಮಾಡಿದ್ದು, ನಾನೇ ಕೆಲಸ ಮಾಡಿದ್ದು, ನಾನೇ ಕೆಲಸ ಮಾಡಿದ್ದು. ಈ ಹಳೆ ಐಟಮ್ ಇಂದಾನೆ ನಿಮ್ ಮರ್ಯಾದೆ ಉಳ್ದಿದ್ದು. ಇಲ್ಲ ಅಂದ್ರೆ ನಿಮ್ ಶೂಟಿಂಗ್ ನಿಂತು ಹೋಗ್ತಿತ್ತು, ಕೋಟ್ಯಾಂತರೂಪಾಯಿ ಲಾಸ್ ಆಗ್ತಿತ್ತು. ಅದಕ್ಕೆ ಮನೇಲಿ ಹಳೆ ಐಟಮ್ ಇರಬೇಕು. ಹಲೋ, ಆರಾಮು? ಹಾ, ಸರಿ ಸರಿ, ಹಾ ತಗೋ ತಗೋ. ಈಗೇನಮ್ಮ, ಇನ್ನು ಹಳೆ ಐಟಮ್ ಗಳು ಬಂದಿದೆ, ತಗೊಂಬರ್ಲ ಅಂದ್ರೆ ತಗೊಂಬಾ ಅಂದೆ. ಅಯ್ಯೋ, ಈ ಐಟಮ್ ಮನೆ ಹಾಳಾಗ ಮೊದ್ಲಿಂದ ಓಡೋಗಿ ಮೇಡಮ್. ಓಡೋಗ್ಬೇಕು? ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಮೊದ್ಲಿಂದ ಓಡೋಗಿ ಮೇಡಮ್. ಇಲ್ಲ ಇಲ್ಲ, ಲಾಸ್ ಆಗ ನಾವು ಹೋಗಲ್ಲ. ಅಯ್ಯೋ ಪೊಲೀಸ್, ಯಾಕೆ ಸರ್ ಏನಾಯ್ತು? ಯಾವ್ದಿ ವಸ್ತುಗಳು? ನಮ್ದೇ, ದುಡ್ಡು ಕೊಟ್ಟು ತಗೊಂಡಿರೋದು. ಈಗ ಓಡೋದಲ್ಲ ರಾಮು, ಅವನ ಹತ್ರ ತಗೊಂಡಿದ್ದು. ಓ, ರಾಮು ಹತ್ರ ತಗೊಂಡಿದ್ದ? ಹೌದು ಸರ್, ಪೊಲೀಸ್ ಅವ್ನ ಫಾಲೋ ಮಾಡ್ತಾ ಬಿಟ್ಬಿಡಿ ಸರ್. ಪೊಲೀಸರು ಫಾಲೋ ಮಾಡ್ತಿದ್ದಾರ? ಕಳ್ತಾನ ಮಾಡಿದ ಮಾಲ್ಗಳನ್ನೆಲ್ಲ ನಿಮ್ಮಂತವ್ರ ಹತ್ರ ಮಾರ್ತಾನೆ. ಕಳ್ಳ ಮಾಲ್ಗಳು, ಇವನ್ ಕದ್ದಿರೋ ವಸ್ತುಗಳನ್ನೆಲ್ಲ ನಿಮ್ಗೆ ಕೊಟ್ಟು ಕೊಟ್ಟು ಮಾರಿಸಿದ್ದ ಅಲ್ವಾ? ಹೌದು ಸರ್. ಅದಕ್ಕೆ ಇವನ್ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀನಿ.